आत्मीय गगना चानल वीक्षक बंधुगळेल्लरिगू शुभोदय प्रिय वीक्षक बंधुगळे नित्य भविष्यवेंब आध्यात्मिक नेर प्रसार कार्यक्रमक्के तमगेल्लरिगू आदरद स्वागत सुस्वागत ई कार्यक्रमदल्लि विशेषवागि श्रीपादंगळवर शुभ आशीर्वाददिंद ई अल्पज्ञानक्के तिळिदष्टु श्रीमद् भागवतवन्नु अनित्यनू केळ्ता इदे नित्य पंचांग पठने द्वादश राशि नित्य भविष्य कार्यक्रम विशेषवा श्रीमद् भागवत गुरु आदेश भाव केल प्रत्युत्तर तुम्बा हर्षदायक आगत कारण प्रिय वीक्षक बंधु ಕಲಿಯುಗದಲ್ಲಿ ಅತಿ ಶ್ರೇಷ್ಠಕರವಾದಂತ ಒಂದು ಗ್ರಂಥ ಅದು ಶ್ರೀಮದ್ ಭಾಗವತ ಇದಕ್ಕೆ ಸರಿಸಮಾನವಾದಂತ ದೈವಚಿಂತನೆಗೆ ಒಳಗಾಗಲು ಮತ್ಯಾವ ಗ್ರಂಥವೂ ಕೂಡ ಸರಿಸಮಾನ ಆಗಲಾರದು ಕಾರಣ ಏನು ಎಂದರೆ ಒಮ್ಮೆ ಈ ಶ್ರೀಮದ್ ಭಾಗವತವನ್ನು ಪರಿಚಿತ ರಾಜರಿಗೆ ಸುಖಮಹಾಮುನಿ ಓದಿಸುತ್ತಿರುವಂತಹ ಸಂದರ್ಭದಲ್ಲಿ ದೇವಲೋಕದಿಂದ ವಿಶೇಷವಾದಂತಹ ಈ ಒಂದು ಬಂಗಾರದ ಆಭರಣಗಳನ್ನು ತಂದು ಸುಖಮಹಾಮುನಿಗಳ ಮುಂದೆ ಸುರಿದು ಕೇಳುತ್ತಾರಂತೆ ಇವೆಲ್ಲವನ್ನೂ ನೀವು ತೆಗೆದುಕೊಂಡು ನಿಮ್ಮಲ್ಲಿ ಇರತಕ್ಕಂತಹ ಆ ಒಂದು ಶ್ರೀಮದ್ ಭಾಗವತವನ್ನು ನಮಗೆ ಕೊಟ್ಟರೆ ಸಾಕು ಎಂದು ಕೇಳಿದರೆ ಸುಖಮಹಾಮುನಿ ಹೇಳುತ್ತಾರೆ ಇದನ್ನು ನಾನು ಎಂದಿಗೂ ಕೂಡ ದಾನ ಮಾಡುವುದಿಲ್ಲ ನೀವು ಬೇಕಾದರೆ ಕುಳಿತುಕೊಂಡು ಕೇಳಿ ನಾನು ಕಥೆಯನ್ನು ಬೋಧಿಸುತ್ತೇನೆ ಅನ್ನುವಂತಹ ಮಾತನ್ನು ಹೇಳಿದ್ದರಂತೆ ಅದೇ ಪ್ರಕಾರವಾಗಿ ಈ ಶ್ರೀಮದ್ ಭಾಗವತ ಎಂದೊಡನೆ ಇದು ಮೋಕ್ಷಕ್ಕೆ ಸನಿಹವಾದಂತಹ ಮೆಟ್ಟಿಲು ಇದನ್ನು ಶ್ರದ್ಧಾಭಕ್ತಿಯಿಂದ ಹೇಳಿದರು ಕೇಳಿದರು ಮೋಕ್ಷಕ್ಕೆ ನಾವು ಪ್ರಾಪ್ತರಾಗುತ್ತೇವೆ ಅನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಬೇಡ ಅಂತಹ ಪರಮ ಪವಿತ್ರವಾದಂತಹ ಈ ಒಂದು ಶ್ರೀಮದ್ ಭಾಗವತವನ್ನು ಹೇಳುವಂತಹ ಶಕ್ತಿ ಚೈತನ್ಯವನ್ನು ನೀಡಿದಂತಹ ನನ್ನ ಗುರುಗಳು ಅವರಿಗೆ ಪಾದಾಭಿವಂದನೆಗಳನ್ನು ಅರ್ಪಿಸುತ್ತಾ ಭಕ್ತಿಪರವಶನಾಗಿ ಅತಿಭಕ್ತಿಪರವಶನಾಗಿ ಪಾದಾಭಿವಂದನೆಗಳನ್ನು ಅರ್ಪಣೆಯನ್ನು ಮಾಡುತ್ತಾ ಇವತ್ತಿನ ದಿನ ಈ ಒಂದು ಶ್ರೀಮದ್ ಭಾಗವತವನ್ನು ಹೇಳುವಂತಹ ಒಂದು ಪ್ರಯತ್ನಕ್ಕೆ ಪಾತ್ರರಾಗೋಣ ನಿನ್ನೆ ತನಕ ಈ ದಶಾವತಾರಗಳ ಬಗ್ಗೆ ಬರ್ತಕ್ಕಂತಹ ಈ ಒಂದು ನಾರಾಯಣ ವರ್ಮ ಎನ್ನುವಂತಹ ಈ ಒಂದು ಮಂತ್ರೋಪದೇಶವನ್ನು ಮಾಡುತ್ತಾ ಇದ್ದಾರೆ ಯಾರಿಗೆ ದೇವೇಂದ್ರನಿಗೆ ಈ ಒಂದು ವಿಶ್ವರೂಪನು ಎನ್ನುವಂತಹ ದೈತ್ಯನು ಆತನನ್ನೇ ಗುರುವನ್ನಾಗಿ ಮಾಡಿಕೊಂಡು ಕೇಳುತ್ತಾ ಇದ್ದಾರೆ ನಿನ್ನೆ ತನಕ ಕೂರ್ಮಾವತಾರದ ತನಕ ಹೇಳಿತು ಮತ್ತು ಇಂದು ಕೇಳುತ್ತಾ ಇದ್ದಾರೆ ಏನೆಂದು ಧನ್ವಂತರಿಯಾದಂತಹ ಶ್ರೀಹರಿಯು ಧನ್ವಂತರಿಯಾದಂತಹ ಶ್ರೀಹರಿಯೇ ನಾನು ಅಭಕ್ಷ ಭಕ್ಷಣಗಳು ನನ್ನಿಂದ ಆಗದಂತೆ ನೋಡಿ ಅಭಕ್ಷ ಭಕ್ಷಣಗಳು ಅಂದರೆ ಅರ್ಥವೇನು ನಾನು ತಿನ್ನಬಾರದಂತಹ ಪದಾರ್ಥಗಳನ್ನು ತಿನ್ನದಂತೆ ನನ್ನನ್ನು ಸಂರಕ್ಷಿಸು ಎಂದು ಕೇಳುತ್ತಾ ಅನಾರೋಗ್ಯದಿಂದ ನನ್ನನ್ನು ಸಂರಕ್ಷಿಸು ಪ್ರೀವೀಕ್ಷಕ ಬಂಧುಗಳೇ ಹೀಗಾಗಿ ಶ್ರೀಪಾದಂಗಳವರು ಕರೆಯನ್ನು ಕೊಟ್ಟಿದ್ದರು ಒಂದು ನರಸಿಂಹಸ್ವಾಮಿಯ ಸ್ತುತಿಯನ್ನು ಹಾಗೂ ಈ ಒಂದು ಧನ್ವಂತರಿ ಸ್ತುತಿಯನ್ನು ಕೂಡ ಎಲ್ಲರೂ ಪಠನೆಯನ್ನು ಮಾಡಿ ಈ ಕರೋನಾ ಎನ್ನುವಂತಹ ಮಹಾಮಾರಿಯಿಂದ ಎಲ್ಲರೂ ಕೂಡ ಸಂರಕ್ಷಿಸಿಕೊಳ್ಳಬಹುದು ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದರು ಅದೇ ಪ್ರಕಾರವಾಗಿ ಗುರುಗಳ ವಾಕ್ಯನಂತೆ ಇಂದು ಕರೋನಾ ಪೂರ್ತಿ ಪೂರ್ತಿಯಾಗಿ ಕಡಿಮೆ ಆಗುತ್ತಾ ಇದೆ ಸಂಪೂರ್ಣವಾಗಿ ತೊಲಗಿದೆ ಎಂದು ಹೇಳಿದರೆ ಕೂಡ ತಪ್ಪಾಗಲಾರದು ಆದರೆ ನಮಗೆ ಕಾನೂನು ಚೌಕಟ್ಟಿನಲ್ಲಿ ಯಾವ ಪ್ರಕಾರವಾದಂತಹ ಕಡ್ಡಾಯಗಳನ್ನು ವಿಧಿಸಿದ್ದಾರೋ ಅದನ್ನು ಚಾಚೂ ತಪ್ಪದಂತೆ ನಾವು ಪರಿಪಾಲಿಸುತ್ತಾ ಈ ಒಂದು ನಾಮಸ್ಮರಣೆಯನ್ನು ಮಾಡಿದ್ದೇ ಆದರೆ ಈ ಕರೋನಾ ಎನ್ನುವಂತಹ ಮಹಾಮಾರಿಗೆ ಯಾರೂ ಬಲಿಯಾಗುವುದಿಲ್ಲ ಇದು ಸತ್ಯವಾದಂತಹ ಮಾತು ಇಲ್ಲಿ ಸಾಕ್ಷಾತ್ ಈ ಒಂದು ದೇವೇಂದ್ರನೇ ಕೇಳುತ್ತಾ ಇದ್ದಾನೆ ದೇವೇಂದ್ರನೇ ನಾರಾಯಣ ರೂಪಿಯಾದಂತಹ ಈ ಒಂದು ಧನ್ವಂತರಿ ಸ್ವಾಮಿಯನ್ನು ಕೇಳುತ್ತಾ ಇದ್ದಾನೆ ಸ್ವಾಮಿ
ವಿಶೇಷವಾದಂತಹ ಭಕ್ಷಣೆಯನ್ನು ಮಾಡದೆ ನಾನಾ ತರಹವಾದಂತಹ ಪದಾರ್ಥಗಳನ್ನು ನಾನು ಸೇವಿಸದೇ ಇರಲಿ ಮತ್ತು ನನ್ನನ್ನು ಅನಾರೋಗ್ಯ ಪೀಡಿತನನ್ನಾಗಿ ಮಾಡದೆ ನನ್ನನ್ನು ಸಂರಕ್ಷಣೆ ಮಾಡು ಎಂದು ಕೂಡ ಅವರು ಹೇಳುತ್ತಾ ಇದ್ದಾರೆ ಮತ್ತು ನನ್ನನ್ನು ಯಾವ ವಿಧವಾಗಿ ಋಷಭ ನಾಮಕನಾಗಿ ನನ್ನನ್ನು ರಕ್ಷಿಸು ಕುಪ್ರಸಿದ್ಧ ಹಾಗೂ ಅಗೌರವಗಳು ನನಗೆ ದೊರೆಯದಿರುವಂತೆ ಯಜ್ಞನಾಮಕನಾದಂತಹ ಪರಮಾತ್ಮನು ನನ್ನನ್ನು ರಕ್ಷಿಸು ಬಲರಾಮ ನನ್ನನ್ನು ರಕ್ಷಿಸು ವಿಷಸರ್ಪಗಳಿಂದ ನನ್ನನ್ನು ರಕ್ಷಿಸು ಈ ಪ್ರಕಾರವಾಗಿ ದೇವೇಂದ್ರನು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಇದ್ದಾನೆ ಯಾರನ್ನು ಕುರಿತು ಶ್ರೀಹರಿಯನ್ನು ಕುರಿತು ಮತ್ತು ದೇವಜ್ಞಾನ ರಹಿತನಾದ ನನ್ನಲ್ಲಿ ಬರಬಹುದಾದ ಪ್ರಮಾದ ಹಾಗೂ ಅಜ್ಞಾನಗಳಿಂದ ವೇದವ್ಯಾಸರು ನನ್ನನ್ನು ರಕ್ಷಿಸಲಿ ನೋಡಿ ವೇದವ್ಯಾಸ ದೇವರ ಈ ಒಂದು ಹೆಸರನ್ನು ಕೂಡ ಇಲ್ಲಿ ತೆಗೆದುಕೊಂಡಿದ್ದಾರೆ ಕಾರಣ ವೇದವ್ಯಾಸ ದೇವರಾಗಿ ಯಾತಕ್ಕೆ ಬಂದಿದ್ದರು ಪುರಾಣಗಳನ್ನು ರಚನೆ ಮಾಡಿ ಕೊಡುವುದಕ್ಕಾಗಿ ವೇದವ್ಯಾಸ ರೂಪಿಯಾಗಿ ಬಂದಿದ್ದರು ಬಂದು ಅವರ ಅವತಾರವನ್ನು ಅಲ್ಲಿಗೆ ಸಮಾಪ್ತಿ ಮಾಡಲಿಲ್ಲ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅವರ ಪುತ್ರನನ್ನು ಸುಖಮಹಾಮಿಗಳನ್ನು ವೇದವ್ಯಾಸ ದೇವರು ರಚನೆಯನ್ನು ಮಾಡಿದ್ದಾರೆ ಶ್ರೀಮದ್ ಭಾಗವತವನ್ನು ಅದನ್ನು ಸೇರಿ ಒಟ್ಟು 18 ಪುರಾಣಗಳನ್ನು ರಚನೆಯನ್ನು ಮಾಡಿದ್ದಾರೆ ಆದರೆ ವಿಶೇಷವಾಗಿ ಆ ರಸ ಮಂಜರಿಯನ್ನು ವಿಶೇಷವಾದಂತಹ ಈ ಒಂದು ಶ್ರೀಮದ್ ಭಾಗವತದ ರಸವನ್ನು ಆ ಪುತ್ರನಿಗೆ ಪಾನ ಮಾಡಿಸಿದ್ದಾರೆ ಹೀಗಾಗಿ ಸುಖಮಹಾಮುನಿಗಳಿಂದನೇ ಕೇಳಿದರೆ ಅತ್ಯುತ್ತಮ ಎನ್ನುವಂತಹ ಮಾಹಿತಿ ಬರುತ್ತದೆ ಆದರೆ ಸುಖಮಹಾಮುನಿಗಳನ್ನು ಕಾಣುವಂತಹ ಪುಣ್ಯಾತ್ಮರ ನಾವು ಅಲ್ಲ ಆದರೆ ಮಹನೀಯರು ಯಾರಾದರೂ ಈ ಕಥೆಯನ್ನು ಹೇಳುತ್ತಾ ಇದ್ದರೂ ಕೂಡ ಕೇಳಿದರೆ ನಾವು ಮೋಕ್ಷಕ್ಕೆ ಸನಿಹವಾಗುತ್ತೀವಿ ನೋಡಿ ವಿಷಸರ್ಪಗಳಿಂದ ನನಗೆ ಏನೂ ತೊಂದರೆ ಆಗಬಾರದು ಎನ್ನುವಂತಹ ಮಾತನ್ನು ಬಲರಾಮ ರೂಪಿಯಾಗಿ ನೀ ನನ್ನನ್ನು ಸಂರಕ್ಷಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದಾರೆ ಮತ್ತು ವೇದ ಜ್ಞಾನರಹಿತನಾದ ನನ್ನಲ್ಲಿ ಇರಬಹುದಾದ ಪ್ರಮಾದ ಹಾಗೂ ಅಜ್ಞಾನಗಳಿಂದ ವೇದವ್ಯಾಸರು ನನ್ನನ್ನು ರಕ್ಷಿಸಲಿ ವೇದ ವಿರುದ್ಧ ಕರ್ಮಗಳಿಂದ ಮತ್ತು ವೇದ ಜ್ಞಾನ ವಿಸ್ಮರಣೆಗಳಿಂದ ಬುದ್ಧ ರೂಪಿ ಶ್ರೀಹರಿಯು ನನ್ನನ್ನು ರಕ್ಷಿಸಲಿ ಕಲ್ಕಿ ರೂಪನು ಕಲಿಯುಗದ ಕಲ್ಮಶದಿಂದ ನನ್ನನ್ನು ಕಾಪಾಡಲಿ ಕಲ್ಕಿ ರೂಪಿಯಾಗಿ ಕೂಡ ಸ್ವಾಮಿ ಬರುತ್ತಾ ಇದ್ದಾರೆ ಇನ್ನೂ ಬಂದಿಲ್ಲ ನಾನಾ ಮಹಾನುಭಾವರು ಇನ್ನು ಅವರ ಹೆಸರುಗಳನ್ನು ಈ ಪ್ರಾತಃ ಕಾಲದಲ್ಲಿ ನೆನೆಯಬಾರದು ಅಂತಹ ಮಹಾನುಭಾವರು ನಾನೇ ಕಲ್ಕಿ ಭಗವಾನ್ ನಾನೇ ಕಲ್ಕಿ ಭಗವಾನ್ ಎಂದು ಹೇಳಿದಂತಹ ಮಹಾನುಭಾವರನ್ನು ಕೂಡ ತಾವು ಅನೇಕ ಜನರು ಕಂಡಿದ್ದೇವೆ ಎಲ್ಲಿ ಹೋದರೂ ಇಂದು ಆ ಕಲ್ಕಿ ಭಗವಾನ್ ನಾನೇ ಭಗವಂತ ಎಂದು ಹೇಳಿಕೊಂಡು ತಿರುಗುವುದು ಅದಕ್ಕಿಂತಲೂ ವಂಚನೆ ಮತ್ತೊಂದು ಇಲ್ಲ ಭಗವಂತನಿಗೆ ಸರಿಸಮಾನ ಯಾರಿದ್ದಾರೆ ಯಾರೂ ಇಲ್ಲ ಭಗವಂತ ಭಗವಂತನೇ ನಾವು ನಾವೇ ಆದರೆ ನಾನೇ ಭಗವಂತ ಎಂದು ಇನ್ನೊಬ್ಬರನ್ನು ವಂಚನೆ ಮಾಡುವುದು ಅದು ಮಾನವ ಜನ್ಮಕ್ಕೆ ತರವಲ್ಲ ಅವರು ಎಂಥ ಗತಿಯನ್ನು ಹೊಂದುತ್ತಾರೋ ಕಣ್ಣಾರ ಕಂಡಿದ್ದೀರಿ ಎಲ್ಲರೂ ಕಂಡಿದ್ದೀರಿ ನಾನೇ ಕಲ್ಕಿ ಭಗವಾನ್ ಆ ಕಲ್ಕಿ ಭಗವಾನಿಗೆ ಒಂದು ಮಡದಿ ಮತ್ತು ಪುತ್ರ ಪುತ್ರಿ ಎಲ್ಲರು ಈ ಕಲ್ಕಿ ಭಗವಾನ್ ಆ ತರಹವಾಗಿ ಅಲ್ಲ ಒಂದು ಅಶ್ವವನ್ನು ಏರಿ ಬರುತ್ತಾರೆ ಖಡ್ಗಧಾರಣೆಯನ್ನು ಮಾಡಿ ಬರುತ್ತಾರೆ ಬಂದು ದುಷ್ಟ ಶಿಕ್ಷಣೆಯನ್ನು ಮಾಡಿ ಶಿಷ್ಟರನ್ನು ಸಂರಕ್ಷಣೆ ಮಾಡುತ್ತಾರೆ ಅದು ಕಲಿಯುಗದ ಅಂತ್ಯದಲ್ಲಿ ಬರುತ್ತಾರೆ ಆದರೆ ಈ ಪುಣ್ಯಾತ್ಮರು ನಾನೇ ಭಗವಾನ್ ಕಲ್ಕಿ ಈ ಪ್ರಕಾರವಾಗಿ ಹೇಳಿಕೊಂಡು ಯಾರೂ ವಂಚನೆಗೆ ಒಳಗಾಗಬೇಡಿ ಕಲ್ಕಿ ಭಗವಾನ್ ಬರುವುದು ಈ ಒಂದು ಕಲಿಯುಗದ ಅಂತ್ಯದಲ್ಲಿ ಸ್ವಾಮಿಯು ಇನ್ನೂ ಬಂದಿಲ್ಲ ಬರುತ್ತಾರೆ ಬರುವಂತಹ ಸಮಯ ಕೂಡ ಆಸೀನವಾಗುತ್ತಾ ಇದೆ ಬರುತ್ತಾರೆ ಆದರೆ ಇಂತಹ ಡೋಂಗಿ ಕಲ್ಕಿ ಭಗವಾನ್ಗಳ ಬಗ್ಗೆ ಯಾರೂ ತಲೆಯನ್ನು ಕೊಡಬೇಡಿ ನಾವು ಏನಾದರೂ ನಮಸ್ಕಾರವನ್ನು ಸಲ್ಲಿಸುವುದೇ ಆದರೆ ನಮ್ಮ ಹಿರಿಯರಿಗೆ ಮತ್ತು ಸಮಾಜದಲ್ಲಿ ಇರತಕ್ಕಂತಹ ಹಿರಿಯರಿಗೆ ಅವರು ಉತ್ತಮವಾದಂತಹ ಕಾರ್ಯವನ್ನು ಮಾಡತಕ್ಕಂತಹ ಹಿರಿಯರು ಮಾತ್ರ ಸುಮ್ಮನೆ ವಯಸ್ಸನ್ನು ಬೆಳೆಸಿಕೊಂಡು ನಾನಾ ತರಹವಾದಂತಹ ಬೀಭತ್ಸಗಳನ್ನು ಮಾಡುವಂತಹ ಹಿರಿಯರು ಹಿರಿಯರೇ ಅಲ್ಲ ಅಂತಹ ಹಿರಿಯರೇ ಅಲ್ಲ ಉತ್ತಮವಾದಂತಹ ಕಾರ್ಯ ಸಾಧನೆಗಳನ್ನು ಮಾಡತಕ್ಕಂತಹ ಹಿರಿಯರಿಗೆ ಹಾಗೂ ಗುರುಗಳಿಗೆ
ವಿಶೇಷವಾಗಿ ಗುರುಗಳಿಗೆ ಮತ್ತು ಭಗವಂತನಿಗೆ ಬಿಟ್ಟರೆ ಮಿಕ್ಕ ಯಾರಿಗೂ ನಮಸ್ಕಾರವನ್ನು ಮಾಡಬೇಕಾದಂತ ಅವಶ್ಯಕತೆ ಈ ಮಾನವ ಜನ್ಮಕ್ಕೆ ಇಲ್ಲವೇ ಇಲ್ಲ ಇದನ್ನು ವಿಶೇಷವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಅಂತಹ ಗುರುಗಳನ್ನು ಭಗವಂತನ ನಾಮಸ್ಮರಣೆಯನ್ನು ತಪ್ಪದೇ ಮಾಡುತ್ತಾ ಇರಬೇಕು ಎಂದು ಇದರ ಪರಮಾರ್ಥ ನಂತರ ದಿನದ ಪ್ರಥಮ ಭಾಗದಲ್ಲಿ ಕೇಶವನು ಗದಾಧಾರಿಯಾಗಿ ನನ್ನನ್ನು ಸಂರಕ್ಷಿಸಲಿ ಗೋವಿಂದನು ದಿನದ ಮಧ್ಯಭಾಗದಲ್ಲಿ ನನ್ನನ್ನು ರಕ್ಷಿಸಲಿ ದಿನದ ತೃತೀಯ ಭಾಗದಲ್ಲಿ ನಾರಾಯಣನು ನನ್ನನ್ನು ರಕ್ಷಿಸಲಿ ಹಾಗೂ ವಿಷ್ಣು ದಿನದ ಚತುರ್ಥ ಭಾಗದಲ್ಲಿ ವಿಷ್ಣುವು ದಿನದ ಚತುರ್ಥ ಭಾಗದಲ್ಲಿ ನನ್ನನ್ನು ಸಂರಕ್ಷಿಸಲಿ ಮಧುಸೂದನನು ನನ್ನನ್ನು ದಿನದ ಪಂಚಮ ಭಾಗದಲ್ಲಿ ರಕ್ಷಿಸಲಿ ಮಾಧವನು ಸಾಯಂಕಾಲದಲ್ಲಿ ರಕ್ಷಿಸಲಿ ರಾತ್ರಿ ಪ್ರಥಮ ಭಾಗದಲ್ಲಿ ಋಷಿಕೇಶನು ನನ್ನನ್ನು ರಕ್ಷಿಸಲಿ ಪದ್ಮನಾಭನು ರಾತ್ರಿಯ ಮಧ್ಯದಲ್ಲಿ ಹಾಗೂ ಅಂತ್ಯದಲ್ಲಿ ನನ್ನನ್ನು ರಕ್ಷಿಸಲಿ ಪ್ರಾತಃ ಕಾಲದವರೆಗೆ ಶ್ರೀವತ್ಸಲಾಂಚಿತನಾದ ಶ್ರೀಹರಿಯು ನನ್ನನ್ನು ರಕ್ಷಿಸಲಿ ಜನಾರ್ದನನು ರಾತ್ರಿಯ ನಂತರ ದಾಮೋದರನು ಪ್ರಾತಃ ಕಾಲದಲ್ಲಿ ವಿಶ್ವೇಶ್ವರನು ಬೆಳಗಿನ ಜಾವದಲ್ಲಿ ನನ್ನನ್ನು ಸಂರಕ್ಷಿಸಲಿ ಎಂದು ಪ್ರತಿ ಕ್ಷಣಕ್ಕೂ ಕೂಡ ಅವನು ಭಗವಂತನನ್ನು ಸ್ಮರಣೆ ಮಾಡುತ್ತಾ ಇದ್ದಾರೆ ಇಂದ್ರದೇವರು ಶ್ರೀಹರಿಯ ಚಕ್ರವು ನನ್ನ ಶತ್ರುಗಳನ್ನು ನಾಶ ಮಾಡಲಿ ಶ್ರೀಹರಿಯ ಕೈಯಲ್ಲಿ ಇರತಕ್ಕಂತಹ ಆ ಸುದರ್ಶನ ಚಕ್ರ ನನ್ನ ಶತ್ರುಗಳನ್ನೆಲ್ಲರನ್ನೂ ನಾಶ ಮಾಡಲಿ ಎಂದು ಸಾಕ್ಷಾತ್ ಇಂದ್ರದೇವರೇ ಬಿಡುತ್ತಾ ಇದ್ದಾರೆ ಶ್ರೀಹರಿಯ ಕೌಮೋದಕಿ ಗದೆಯೇ ದುಷ್ಟ ಶಕ್ತಿಗಳ ಮರ್ದನವನ್ನು ಮಾಡಲಿ ಸ್ವಾಮಿಯ ಕೈಯಲ್ಲಿರತಕ್ಕಂತಹ ಗದವು ದುಷ್ಟ ಶಕ್ತಿಗಳನ್ನು ದಮನ ಮಾಡಲಿ ಎನ್ನುವಂತಹ ಮಾತನ್ನು ಕೂಡ ಕೇಳುತ್ತಾ ಇದ್ದಾರೆ ಹೇ ಪಾಂಚಜನ್ಯ ಶಂಖವೇ ನಿನ್ನ ನಾದವು ಶತ್ರುಗಳ ಧೈರ್ಯವನ್ನು ಕೆಡಿಸಲಿ ನೋಡಿ ಈ ಪಾಂಚಜನ್ಯ ಎನ್ನುವಂತಹ ಶಂಖವು ಆ ಶಂಖಿನ ಧ್ವನಿಯಿಂದ ಶತ್ರುಗಳು ಯಾರಿರ್ತಾರೋ ಅವರ ಧೈರ್ಯವನ್ನು ಕುಂದಿಸಲಿ ಅವರು ಓಡಿ ಹೋಗಬೇಕು ಭಯಾನಕವಾದಂತಹ ಶಬ್ದವನ್ನು ಮೊಳಗಿಸು ಎನ್ನುವಂತಹ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸುತ್ತಾ ಇದ್ದಾರೆ ನಂತರ ಹೇ ನಂದನಾಮಕ ಖಡ್ಗವೇ ನನ್ನ ಶತ್ರುಗಳನ್ನು ತುಂಡರಿಸಿ ಬಿಡು ಏ ಢಾಲವೇ ನನ್ನ ಶತ್ರುಗಳ ಕಂಗಳನ್ನು ಅಚ್ಚಾದಿಸಿ ಬಿಡು ಶ್ರೀಹರಿಯ ನಾಮ ರೂಪ ಗುಣ ಹಾಗೂ ಅವನ ಪರಿವಾರದವರು ನನ್ನನ್ನು ದುಷ್ಟ ಗ್ರಹಗಳ ಪ್ರಭಾವದಿಂದ ಮತ್ತು ಮತ್ಸರದಿಂದ ಪ್ರೇರಿತರಾದವರಿಂದ ಸರ್ಪಗಳಿಂದ ಹಾಗೂ ಇತರ ಕ್ರೂರ ಪ್ರಾಣಿಗಳಿಂದ ರಕ್ಷಿಸಲಿ ಸಿಡಿಲು ಮಿಂಚು ಹಾಗೂ ಪೂರ್ವ ಸಂಚಿತ ಪಾಪಗಳಿಂದ ಪರಿಹಾರ ಹೊಂದಲು ಶ್ರೀಹರಿಯ ನಾಮವೇ ಸಾಧನವಾಗಲಿ ನೋಡಿ ಇದು ಒಂದು ಜನ್ಮದ್ದು ಎರಡು ಜನ್ಮದ್ದು ಮೂರು ಜನ್ಮದ್ದು ಎಂದು ಬರುವುದಿಲ್ಲ ನಾನಾ ಜನ್ಮಗಳ ಅನೇಕ ಜನ್ಮಗಳ ಪಾಪಗಳನ್ನು ಕೂಡ ಹೊತ್ತುಕೊಂಡು ಬಂದಿದ್ದೇವೆ ಅಂತಹ ಪಾಪಗಳನ್ನು ನಾಶ ಹೊಂದಿಸಬೇಕಾದರೆ ಶ್ರೀಹರಿಯ ನಾಮ ಒಂದೇ ಸಾಕು ಎಂದು ಸಾಕ್ಷಾತ್ ಇಲ್ಲಿ ಈ ಸ್ವಾಮಿಯ ಇಂದ್ರದೇವರೇ ಸ್ಮರಣೆಯನ್ನು ಮಾಡುತ್ತಾ ಇದ್ದಾರೆ ಹೀಗಾಗಿ ಪ್ರೀವೀಕ್ಷಕ ಬಂಧುಗಳೇ ನಾವು ಎಲ್ಲರೂ ಕೂಡ ಶ್ರೀಹರಿಯ ಮೊರೆ ಹೋದರೆ ಅದು ಗುರುಗಳ ಮುಖೇನ ಗುರುಗಳ ಮುಖೇನ ನೋಡಿ ಇಲ್ಲಿ ಬೃಹಸ್ಪತಿಯನ್ನು ತಿರಸ್ಕಾರ ಮಾಡಿದ್ದರಿಂದ ಈ ಒಂದು ವಿಶ್ವರೂಪ ಎನ್ನುವಂತಹ ದೈತ್ಯನನ್ನು ಗುರುವಾಗಿ ಮಾಡಿಕೊಂಡಿದ್ದಾನೆ ಇಂದ್ರದೇವರು ಹೀಗಾಗಿ ಗುರು ಮುಖೇನ ಗುರುವಿಲ್ಲದಂತಹ ಪೂಜೆ ಪೂಜನೇ ಅಲ್ಲ ಯಾವುದೇ ನಾವು ಜಪ ತಪ ಯಜ್ಞ ಯಾಗಾದಿಗಳನ್ನು ಮಾಡುತ್ತೇವೆ ಎಂದರೆ ಕೂಡ ಪ್ರಪ್ರಥಮವಾಗಿ ನಾವು ಸ್ಮರಿಸಬೇಕಾಗಿದ್ದು ನಮ್ಮ ನಮ್ಮ ಕುಲಗುರುಗಳನ್ನು ಅವರು ಸಾಕ್ಷಾತ್ತಾಗಿ ಬಂದು ಅಲ್ಲಿ ನೆಲೆಸಿದ್ದಾರೆ ಎನ್ನುವಂತಹ ಭಾವನೆ ನಮ್ಮಲ್ಲಿ ಮೂಡಿ ಬರಬೇಕು ಆ ಪ್ರಕಾರವಾಗಿ ಮಾಡಿದಂತಹ ಪ್ರತಿ ಪೂಜೆಯ ಫಲವು ಕೂಡ ಪರಿಪೂರ್ಣವಾಗಿ ದೊರೆಯುತ್ತದೆ ಗುರುಗಳನ್ನು ನೆನಪಿಸಿಕೊಳ್ಳದೆ ಗುರುಗಳ ಧ್ಯಾನವನ್ನು ಮಾಡದೆ ನಾನು ಎಂತ ಪೂಜೆಯನ್ನು ಮಾಡುತ್ತೇನೆ ಎಂದರೆ ಕೂಡ ಸಮುದ್ರದಲ್ಲಿ ಸಕ್ರಿ ಚೀಲ ಹಾಕಿದಂತೆ ಅದಕ್ಕೆ ಯಾವುದೇ ವಿಧವಾದಂತಹ ಫಲವು ದೊರೆಯುವುದಿಲ್ಲ ಹೀಗಾಗಿ ಪ್ರಪ್ರಥಮವಾಗಿ ನಾವು ಆರಾಧನೆಯನ್ನು ಮಾಡತಕ್ಕದ್ದು ನಮ್ಮ ನಮ್ಮ ಕುಲ ಗುರುಗಳನ್ನು ಗುರುಗಳನ್ನು ಧ್ಯಾನ ಮಾಡಿ ನಾವು ಯಾವುದೇ ಒಂದು ಸತ್ಕಾರ್ಯವನ್ನು ಮಾಡಿದ್ದೇ ಆದರೆ ಅದರ ಪ್ರತಿಫಲ ಖಂಡಿತವಾಗಿಯೂ ದೊರೆಯುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಇಲ್ಲಿ ಇಂದ್ರದೇವರ ಬಾಯಿಯಿಂದಲೇ ಬರ್ತಾ ಇದೆ
ಮತ್ತು ಶ್ರೀಹರಿಯು ಗರುಡವಾಹನನಾಗಿ ನಮ್ಮನ್ನು ಆಪತ್ಕಾಲದಲ್ಲಿ ರಕ್ಷಿಸಲಿ. ಗಜೇಂದ್ರ ಮೋಕ್ಷದಲ್ಲಿ ಏನಾಯಿತು? ಗಜೇಂದ್ರನು ಎಂತಹ ಬಲಶಾಲಿಯಾಗಿದ್ದರೆ ಕೂಡಾನು ಕೊನೆಯ ಪಕ್ಷದಲ್ಲಿ ತಾನು ಸರೋವರದಲ್ಲಿ ಇಳಿದು ತಾನು ಸ್ನಾನವನ್ನು ಆಚರಿಸಿ ತನ್ನ ಸೊಂಡಿಲಿನಿಂದ ಮೇಲೆ ಇರತಕ್ಕಂತ ಮಡದಿ ಮಕ್ಕಳು ಎಲ್ಲರನ್ನೂ ಕೂಡ ಆನಂದಪಡಿಸಿತು ನೀರನ್ನು ಚಿಮ್ಮುತ್ತಾ. ಆದರೆ ಮೊಸಳೆಯು ಬಂದು ತನ್ನ ಕಾಲನ್ನು ಹಿಡಿದು ಎಳೆಯುವಂತಹ ಸಂದರ್ಭದಲ್ಲಿ ಅಂತಹ ಬಲಶಾಲಿಯಾದಂತಹ ಆನೆಯು ಕೂಡ ಹಾಗೆ ಕೆಳಗೆ ಹೋಗುತ್ತಾ ಹೋಗ್ತಾ ಮಡದಿ ಬರಲಿಲ್ಲ, ಮಕ್ಕಳು ಬರಲಿಲ್ಲ. ನಮಗೆ ಅಂತ್ಯಕಾಲದಲ್ಲಿ ನಾವು ಕಷ್ಟದಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿ ಯಾರೂ ಬರುವುದಿಲ್ಲ ಎನ್ನುವುದಕ್ಕೆ ಇದೇ ಸಾಕ್ಷಿ. ಗಜೇಂದ್ರ ಮೋಕ್ಷನೇ ಸಾಕ್ಷಿ, ಯಾರೂ ಬರುವುದಿಲ್ಲ. ಕೊನೆಗೆ ಯಾರು ಬರುವುದು ನಮ್ಮ ಆಪತ್ಕಾಲದಲ್ಲಿ ಎಂದರೆ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡಿದ ತಕ್ಷಣವೇ ಸ್ವಾಮಿಯು ತನ್ನ ದೂತರನ್ನು ಕಳಿಸುತ್ತಾರೆ, ಅಥವಾ ತಾನೇ ಸ್ವಯಂಭೂ ಆಗಿ ಬರುತ್ತಾರೆ ನಮ್ಮನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ. ಹೀಗಾಗಿ ಈತನು ಕೇಳುತ್ತಾ ಇದ್ದಾನೆ, ಶ್ರೀಹರಿಯ ಗರುಡಾವಾಹನಾಗಿ ನನ್ನ ಆಪತ್ಕಾಲದಲ್ಲಿ ನನ್ನನ್ನು ರಕ್ಷಿಸು ಎನ್ನುವಂತಹ ಮಾತನ್ನು ಕೂಡ ಕೇಳ್ತಾ ಇದ್ದಾನೆ. ನಂತರ ಶ್ರೀಹರಿಯ ನಾಮ, ಅವನ ರೂಪ, ಅವನ ವಾಹನ, ಅವನ ಶಸ್ತ್ರಗಳು ಎಲ್ಲವೂ ನನ್ನ ಬುದ್ಧಿಯನ್ನು ರಕ್ಷಿಸಲಿ. ನಮ್ಮ ಇಂದ್ರಿಯ ಪ್ರಾಣವಾಯುಗಳನ್ನು ಕೂಡ ಇವೇ ರಕ್ಷಿಸಲಿ. ಕಾರ್ಯಕಾರಣ ಪದಾರ್ಥಗಳಿಗೆ ಸತ್ತಾಪ್ರದನಾದ ಶ್ರೀಹರಿಯು ನಮ್ಮನ್ನು ಎಲ್ಲ ಭೀಕರತೆಯಿಂದ ರಕ್ಷಿಸಲಿ. ಭಕ್ತ ರಕ್ಷಣಾರ್ಥ ಹೊರಟ ನರಸಿಂಹನ ಗರ್ಜನೆಯು ನನ್ನನ್ನು ವಿಷ, ಶಸ್ತ್ರ, ನೀರು, ಅಗ್ನಿ, ವಾಯು ಮುಂತಾದವುಗಳಿಂದ ರಕ್ಷಿಸಲಿ. ನರಸಿಂಹದೇವರು ನಮ್ಮನ್ನು ಒಳಗೆ ಹೊರಗೆ ಮೇಲೆ ಕೆಳಗೆ ಮಧ್ಯದಲ್ಲಿ ಸರ್ವತ್ರದಲ್ಲಿ ರಕ್ಷಿಸಲಿ. ನೋಡಿ, ಈ ಒಂದು ನರಸಿಂಹಸ್ವಾಮಿಯು ಯಾವ ಪ್ರಕಾರವಾಗಿ ಆತನ ಗರ್ಜನೆಯು ಕೇಳಿದರೇನೆ ದುಷ್ಟರು ದುರ್ಮಾರ್ಗರು ಎಲ್ಲರೂ ಎದುರಿ ಓಡಿ ಹೋಗುತ್ತಾರೆ, ಶತ್ರುಗಳು ಎದುರಿ ಓಡಿ ಹೋಗುತ್ತಾರೆ. ಆದರೆ ಸಜ್ಜನರು ಸ್ವಾಮಿಗೆ ಪ್ರೀತಿ ಪಾತ್ರರಾದಂತವರು ಅಲ್ಲೇ ನಿಲ್ಲುತ್ತಾರೆ. ಆ ಸ್ವಾಮಿ ಎಷ್ಟೇ ಗರ್ಜನೆಯನ್ನು ಮಾಡಿದರೂ ಕೂಡ ಅಂತಹ ಗರ್ಜನೆಯನ್ನು ಆನಂದದಿಂದ ಪಾನ ಮಾಡುತ್ತಾರೆ. ಇದೇ ಸ್ವಾಮಿಯ ಲೀಲೆ. ಈ ಪ್ರಕಾರವಾಗಿ ಎಲ್ಲರನ್ನೂ ಕೂಡ ಎಲ್ಲ ರೂಪಧಾರಣೆಯಾಗಿ ಬಂದಂತಹ ಸ್ವಾಮಿಯನ್ನು ವಿಶೇಷವಾಗಿ ಸ್ಮರಣೆಯನ್ನು ಮಾಡುತ್ತಾ ಇದ್ದಾರೆ, ಅದು ಮಂತ್ರದ ರೂಪದಲ್ಲಿ. ಮತ್ತು ಪರೀಕ್ಷಿತರೇ, ಇದೇ ಆ ಪವಿತ್ರ ಮಂತ್ರ. ಪರೀಕ್ಷಿತ ರಾಜರಿಗೆ ಸುಖಮಹಾಮುನಿಗಳು ಹೇಳ್ತಾ ಇದ್ದಾರೆ, ನೋಡಪ್ಪ ನಾರಾಯಣ ವರ್ಮ ಮಂತ್ರ ಎಂದರೆ ಅರ್ಥವೇನು? ಇದುವೇ ಇಷ್ಟರ ತನಕ ನೀನು ಕೇಳಿದ್ದೀಯಲ್ಲ, ಇದುವೇ ನಾರಾಯಣ ಮಂತ್ರ. ಈ ಮಂತ್ರ ಪಠನೆಯನ್ನು ಮಾಡಿದ್ದರಿಂದ ಇಂದ್ರದೇವರು ಪುನಃ ತನ್ನ ರಾಜ್ಯವನ್ನು ಪಡೆದ ಹೀಗಾಗಿ ಇಂತಹ ಒಂದು ನಾಮಸ್ಮರಣೆಯನ್ನು, ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡುವುದರಿಂದ ನಾವು ಕೂಡ ಯಾವ್ಯಾವುದನ್ನು ಕಳೆದುಕೊಂಡಿರುತ್ತೀವೋ ಅಥವಾ ಕಳೆದುಕೊಳ್ಳಲು ಸಿದ್ಧರಾಗಿರುತ್ತೀವೋ ಅಂತಹ ಸಂದರ್ಭದಲ್ಲಿ ಶ್ರೀಹರಿಯನ್ನು ತಪ್ಪದೆ ನಾಮಸ್ಮರಣೆಯನ್ನು ಅತಿ ಭಕ್ತಿ ಪರವಶರಾಗಿ ಮಾಡಿದ್ದೇ ಆದರೆ ಯಾವ ತೊಂದರೆಗಳು ನಮ್ಮನ್ನು ಪೀಡಿಸುವುದು ಆ ಸ್ವಾಮಿ ಬಿಡುವುದಿಲ್ಲ ಎನ್ನುವಂತಹ ಪರಮಾರ್ಥ ಈ ಕಥೆಯಲ್ಲಿ ಅಡಗಿದೆ. ಹೀಗಾಗಿ ಪ್ರೇವೀಕ್ಷಕ ಬಂಧುಗಳೇ, ಆದಷ್ಟು ಸಮಯವನ್ನು ಯಾವುದೋ ವಿಷಯಕ್ಕಾಗಿ ವ್ಯರ್ಥ ಮಾಡದೆ ಆದಷ್ಟು ಶ್ರೀಮನ್ನಾರಾಯಣನ ಧ್ಯಾನಾಮಗ್ನರಾಗಿ ಈ ಜೀವನವನ್ನು ಸಾರ್ಥಕತೆಯನ್ನಾಗಿ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ ಇಂತಹ ಕಥೆಗಳನ್ನು ಹೇಳಲು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಂತಹ ಶ್ರೀಪಾದಂಗಳವರ ಪಾದಕ್ಕೆ ವಿಶೇಷವಾದಂತಹ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡುತ್ತಾ ಅವರ ನಾಮಸ್ಮರಣೆಯನ್ನೇ ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ.
प्रिय वीक्षक बंधु इंदिन पंचांग प्रकार श्री प्लवनाम संवत्सर उत्तरायण ग्रीष्म ऋतु ज्येष्ठ मास शुक्ल पक्ष शुक्रवार अष्टमी तिथि उत्तरा नक्षत्र व्यतिपात नाम योग भव नामकरण शुभ दिन सकल वीक्षक बंधु सर्वजनांगू भगवंत उन्नतवंत दिन प्रवर्तन आरोग्यभरित दिन प्रवर्तन संपत्भरित दिन प्रवर्तन एलू समर्पिस मनपूर्वक गुरु मुखेन वायुदेवर पादचरण कमल विशेषवाद प्रार्थन सलिता इंदिन दिन हुट्टु हब्बवन्नु आचरिसिकोळ्ळतक्कंतह प्रतियोब्बरिगू भगवंत आनंद आयुरारोग्य अष्टैश्वर्याभिवृद्धियन्नु कल्पिसिकोडुवुदु अल्लदे उत्तमवादंत सद्गुणवन्नु प्रसादिसि हागू उत्तमवादंत विद्याबुद्धियन्नु प्रसादिसि इन्नू नूरारु वर्ष इंतह संभ्रमाचरणेगळन्नु माडिकोळ्ळुवंत योग्यते मत्तु शक्ति अवरिगे प्रसादिसलि एंदु मनपूर्वक गुरुगळ मुखेन वायुदेवर पादचरण कमलगळल्लि विशेषवादंत प्रार्थनेयन्नु सलिसुत्ता इंदिन दिन मधुमेह वार्षिकोत्सव प्रति दंपति प्रथम भगवंत दीर्घ सुमंगली भव एन शुभ आशीर्वाद आ दंपति बेदवान सौकर्य सवलतु अल्लदे उत्तम आरोग्य भाग्य कण्री आरोग्य के मिगल संपत्तु इडी जगत् मत ಕೆಲವರು ಜನರು ಹೇಳ್ತಾ ಇರ್ತಾರೆ ಏ ನನಗೇನು ಕಣ್ರಿ ಬೇಕಾದಷ್ಟು ಬಂಗ್ಲೆ ಇದೆ ಕಾರ್ ಇದೆ ಕೈಯಲ್ಲಿ ಒಬ್ಬರು ಕಾಲಲ್ಲಿ ಒಬ್ಬರು ಕೆಲಸ ಮಾಡತಕ್ಕಂತ ಜನರು ಇದ್ದಾರೆ ಎಲ್ಲಾ ಇದೆ ಎಲ್ಲಾ ಇದೆ ಏನೇನು ಎಲ್ಲ ಶುಗರ್ ಇದೆ ಬಿಪಿ ಇದೆ ಮತ್ತೊಂದಿದೆ ಮಗದೊಂದಿದೆ ಎಲ್ಲವೂ ಇದೆ ಊಟ ಮಾಡಲು ಅನ್ನ ತಿನ್ನಬಾರದು ಚಪಾತಿ ತಿನ್ನಬಾರದು ಪಲ್ಯ ತಿನ್ನಬಾರದು ಚಟ್ನಿ ತಿನ್ನಬಾರದು ಕೋಸಂಬರಿ ತಿನ್ನಬಾರದು ಮತ್ತೊಂದು ಇನ್ನೇನು ತಿನ್ನಬೇಕಾಗಿದೆ ಹೀಗಾಗಿ ಎಲ್ಲವರಕ್ಕಿಂತಲೂ ಇಲ್ಲದಂತ ಸಂಪತ್ತು ಎಂದರೆ ಅದು ಆರೋಗ್ಯ ಸಂಪತ್ತು ಇಂತಹ ಆರೋಗ್ಯವನ್ನು ಉತ್ತಮವಾದಂತ ಆರೋಗ್ಯ ಭಾಗ್ಯವನ್ನು ಅವರಿಗೆ ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ಅನೇಕ ತರಹವಾದಂತಹ ಲಾಭಾಂಶಗಳೇ ಒದಗಿ ಬರುತ್ತವೆ ಎಲ್ಲಿಂದ ಬರುತ್ತವೆ ಹೇಗೆ ಬರುತ್ತವೆ ಅನ್ನುವಂತ ತಿಕ್ಕ ಪ್ರಶ್ನೆಯನ್ನು ಹಾಕಬೇಡಿ ಭಗವಂತನ ಆದೇಶವಾಗಿದೆ ಬರುತ್ತಾ ಇದೆ ಸ್ವೀಕಾರ ಮಾಡಲು ತಾವು ಸಿದ್ಧರಾಗಿ ಅದನ್ನು ಹೊರತುಪಡಿಸಿ ಹೇಗೆ ಬರುತ್ತೆ ಎಲ್ಲಿಂದ ಬರುತ್ತೆ ಇಂತಹ ಪ್ರಶ್ನೆಗಳನ್ನು ಹಾಕಬೇಡಿ ಇಂದು ವಿಶೇಷವಾದಂತಹ ದಿನ ಅಧಿಕವಾದಂತಹ ಲಾಭವನ್ನು ಕೊಡಲು ಭಗವಂತನೇ ಸಿದ್ಧರಾಗಿರುವಂತಹ ಸಂದರ್ಭದಲ್ಲಿ ನಮಗೆ ಯಾಕೆ ಪ್ರಶ್ನೆಗಳು ಬೇಡ ಪ್ರಶ್ನೆಗಳನ್ನು ಎಂದಿಗೂ ಹಾಕಬೇಡಿ ಕೆಲವೊಂದು ಪ್ರಶ್ನೆಗಳು ಪ್ರಶ್ನೆಗಳಾಗಿ ಉಳಿಯುತ್ತವೆ ಹೊತ್ತಾಗಿ ಅದಕ್ಕೆ ಉತ್ತರ ಜೀವಿತ ಪರ್ಯಂತರವೂ ಸಿಗುವುದಿಲ್ಲ ಹೀಗಾಗಿ ಹುಚ್ಚುಚ್ಚು ಪ್ರಶ್ನೆಗಳನ್ನು ಹಾಕುವುದನ್ನು ಬಿಟ್ಟು ತಾಯಿ ಮಹಾಲಕ್ಷ್ಮಿ ತಾಯಿ ಹೇಗೋ ಶುಕ್ರವಾರ ಬರಲು ಸಿದ್ಧಳಾಗಿದ್ದಾಳೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂದು ತಾಯಿಯನ್ನು ಆಹ್ವಾನ ಮಾಡಿ ಮನೆಯಲ್ಲಿ ತಾಯಿಯನ್ನು ಬೇಡಿಕೊಳ್ಳುವುದು ಹೇಗೆ ಗೊತ್ತಾ ಕೆಲವೊಬ್ಬರು ಮನಸ್ತತ್ವ ಇರುತ್ತದೆ ಯಾವ ಪ್ರಕಾರವಾಗಿ ಅಂದರೆ ಅಮ್ಮ ನಮ್ಮ ಮನೆಯಲ್ಲಿ ಬಂದುಬಿಡು ಅಮ್ಮ ಮನೆಯಲ್ಲಿ ಬಂದುಬಿಡು ಮನೆಯಲ್ಲೇ ಸ್ಥಿರವಾಗಿ ನಿಂತುಬಿಡು ಅದು ಕ್ಷಮಿಸಲಾರದಂತಹ ಅಪರಾಧ ಕಾರಣ ಅವರು ಸತಿಪತಿಯರು ಜೋಡಾಗಿ ಇರುತ್ತಾರೆ ಹೀಗಾಗಿ ನಾವು ಆಹ್ವಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ವ್ರತವನ್ನು ಮಾಡುತ್ತೇವೆ ಅಂತಹ ಸಂದರ್ಭದಲ್ಲಿ ನಾವು ಯಾವ ಪ್ರಕಾರವಾಗಿ ಆಹ್ವಾನವನ್ನು ಮಾಡಬೇಕು ನಾರಾಯಣ ಸಮೇತಶ್ಯ ಲಕ್ಷ್ಮೀ ಆಹ್ವಾನಯಾಮಿ ಎಂದು ಕರೆಯಬೇಕು ಅದನ್ನು ಬಿಟ್ಟು ಲಕ್ಷ್ಮೀಂ ಆಹ್ವಾನಯಾಮಿ ಲಕ್ಷ್ಮೀಂ ಆಹ್ವಾನಯಾಮಿ ಅಂದ ನಂತರವೇ ತಾಯಿ ಬರ್ತಾಳೆ ಬರುವುದಿಲ್ಲ ಎಂದು ನಾನು ಹೇಳ್ತಾ ಇಲ್ಲ ಬರ್ತಾಳೆ ಬಂದ ಕೂಡಲೇ ನಿನ್ನ ಪೂಜೆ ಆಗುತ್ತಾ ಆಗುವುದಿಲ್ಲ ಎಂಬಂತಹ ವಿಷಯವನ್ನು ಕೂಡ ನೋಡುವುದಿಲ್ಲ ತಕ್ಷಣವೇ ತನ್ನ ಪತಿಯನ್ನು ಹುಡುಕುತ್ತಾ ಹೋಗ್ಬಿಡ್ತಾಳೆ
ಆ ಪ್ರಕಾರವಾಗಿ ಅಲ್ಲ ಸಪರಿವಾರ ಸಕುಟುಂಬ ಸಮೇತ ಸಮೇತಸ್ಯ ಈ ಪ್ರಕಾರವಾಗಿ ಎಲ್ಲರೂ ನಿಮ್ಮ ಮಡದಿ ಮಕ್ಕಳು ಎಲ್ಲರೂ ಬನ್ನಿ ನಾವು ಪೂಜೆ ಮಾಡುತ್ತಾ ಇದ್ದೇವೆ ಎಂದರೆ ಆಗ ಪೂಜೆ ಆಗುವ ತನಕ ಕೂಡುತ್ತಾರೆ ನಿಮ್ಮ ಭಕ್ತಿಯು ಹೆಚ್ಚಾಗಿ ಇದ್ದರೆ ಶಾಶ್ವತವಾಗಿ ಅಲ್ಲಿಯೇ ಕುಳಿತುಕೊಳ್ಳುತ್ತಾರೆ ಹೀಗಾಗಿ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಇದ್ದೇವೆ ಅಂದ್ರೆ ಕೂಡನು ಅದಕ್ಕೆ ವಿಧಿವಿಧಾನಗಳು ಇರುತ್ತವೆ ಸುಮ್ಮನೆ ಜೋರಾಗಿ ನಾನು ಮಂತ್ರಗಳನ್ನು ಹೇಳಿದೆ ಮತ್ತೊಂದು ಮಾಡಿದೆ ಅಲ್ಲ ಅಲ್ಲಿ ತಂತು ಕೂಡನು ಮುಖ್ಯ ಮಂತ್ರ ಎಷ್ಟು ಮುಖ್ಯವೋ ತಂತು ಕೂಡನು ಅಷ್ಟೇ ಮುಖ್ಯ ಆ ಪ್ರಕಾರವಾಗಿ ತಂತ್ರೋಪಸಾರವಾಗಿ ಪೂಜೆಯನ್ನು ಮಾಡಬೇಕು ಅದನ್ನು ಹೊರತುಪಡಿಸಿ ಜೋರು ಜೋರಾಗಿ ನಾನು ಬರೆಯ ಮಂತ್ರಗಳನ್ನು ಮಾತ್ರ ಹೇಳಿದೆ ವಿಶೇಷವಾಗಿ ಮಡಿಯನ್ನು ಆಚರಣೆ ಮಾಡಬೇಕು ಮಡಿ ಅನ್ನುವುದು ವಿಶೇಷವಾಗಿ ಇರಬೇಕು ಅದನ್ನು ಬಿಟ್ಟು ನಾನು ಏನೋ ಮಾಡುತ್ತೇನೆ ಯಾರಿಗಾಗಿ ಮಾಡುತ್ತೇನೆ ಅಂದ್ರೆ ಸ್ವಾಮಿ ಯಾತಕ್ಕೆ ಸ್ವೀಕಾರವನ್ನು ಮಾಡುತ್ತಾನೆ ಸ್ವಾಮಿ ಮಾಡುವುದೇ ಇಲ್ಲ ಹೀಗಾಗಿ ವಿಶೇಷವಾದಂತ ಮಡಿಯಿಂದ ಈ ಉದಾಹರಣೆಗೆ ಹನುಮಂತ ದೇವರ ಪೂಜೆಯನ್ನು ಮಾಡುತ್ತಾ ಇದ್ದೇವೆ ಎಂದು ಭಾವಿಸಿ ಮಾಡುವಂತ ಸಂದರ್ಭದಲ್ಲಿ ಯಾವ ಪ್ರಕಾರವಾಗಿ ಇರಬೇಕು ಹೆಣ್ಣು ಮಕ್ಕಳ ಒಂದು ನೆರಳು ಕೂಡ ಅಲ್ಲಿ ಬಿದ್ದಿರಬಾರದು ಕಾರಣ ಸ್ವಾಮಿ ಬ್ರಹ್ಮಚಾರಿ ಆ ಸ್ವಾಮಿ ಅವರಿಗೆ ಮದುವೆ ಆಗಿದೆ ಇಲ್ಲ ಎಂದು ನಾನು ಹೇಳ್ತಾ ಇಲ್ಲ ಆದರೆ ಬ್ರಹ್ಮಚರ್ಯವನ್ನೇ ಪಾಲಿಸುತ್ತಾ ಇದ್ದಾರೆ ಹನುಮಂತ ದೇವರು ಹೀಗಾಗಿ ಹೆಣ್ಣು ಮಕ್ಕಳು ಹನುಮಂತ ದೇವರ ವಿಗ್ರಹವನ್ನು ಮುಟ್ಟುವುದು ವಿಗ್ರಹವನ್ನು ಪೂಜೆ ಮಾಡುವುದು ಅದು ಅಲ್ಲ ದೂರದಿಂದನೇ ನಮಸ್ಕಾರವನ್ನು ಸಲ್ಲಿಸಬೇಕು ದೂರದಿಂದ ನಮಸ್ಕಾರವನ್ನು ಸಲ್ಲಿಸಬೇಕು ಈಗ ನೋಡಿ ಯತಿವರೆಣ್ಯರು ಮಹಿಳೆಯರನ್ನು ಅವರು ಸ್ಪರ್ಶ ಕೂಡ ಮಾಡುವುದಿಲ್ಲ ಕಾರಣ ವೈರಾಗ್ಯ ಸಿಕಾಮಣಿಗಳು ಯಾರನ್ನು ಅವರು ಹೆಣ್ಣುಮಕ್ಕಳನ್ನು ಸ್ಪರ್ಶ ಮಾಡುವುದಿಲ್ಲ ಅದೇ ಪ್ರಕಾರವಾಗಿ ಆ ಸ್ವಾಮಿಯೂ ಕೂಡ ಹನುಮಂತ ದೇವರು ಆತನು ಕೂಡ ವೈರಾಗ್ಯದಿಂದ ಈ ಒಂದು ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಇದ್ದಾರೆ ಅವರನ್ನು ಮುಟ್ಟಿ ನಾನು ಪೂಜೆಯನ್ನು ಮಾಡುತ್ತೇನೆ ಎಂದು ಹೆಣ್ಣುಮಕ್ಕಳು ಮುಟ್ಟಿದರೆ ಇದಕ್ಕೇನಾದರೂ ಅರ್ಥವಿದೆಯಾ ಇದುವೇ ತಂತ್ರ ಪೂಜೆಯನ್ನು ಮಾಡುವಂತಹ ಒಂದು ತಂತ್ರ ಕೂಡ ಇರುತ್ತದೆ ಆ ಪ್ರಕಾರವಾಗಿ ಮಾಡಿದಾಗ ಸ್ವಾಮಿ ಸುಪ್ರೀತನಾಗುತ್ತಾನೆ ಅದೇ ಪ್ರಕಾರವಾಗಿ ಇಲ್ಲಿ ಪ್ರಿಯ ಮೇಷರಾಶಿಯವರೇ ಇದು ನಿಮಗೆ ಒಂದೇ ವರ್ತಿಸತಕ್ಕಂತಹ ಮಾತಲ್ಲ ಇಡೀ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆ ಆಗುತ್ತದೆ ವಿಶೇಷವಾಗಿ ನಾವು ಪೂಜೆಯನ್ನು ಮಾಡುತ್ತಾ ಇದ್ದೇವೆ ಅಂದ್ರೆ ಲಕ್ಷ್ಮೀ ಸಮೇತಸ್ಯ ನಾರಾಯಣ ದೇವತಾನ್ ಆಹ್ವಾನಯಾಮಿ ಸ್ಥಾಪಯಾಮಿ ರತ್ನ ಸಿಂಹಾಸನಾಂ ಸಮರ್ಪಯಾಮಿ ಈ ಪ್ರಕಾರವಾಗಿ ಹೇಳಿದರೆ ಸತಿಪತಿಯರು ಇಬ್ಬರು ಸಕುಟುಂಬ ಸಪರಿವಾರ ಸಮೇತಸ್ಯ ಮಕ್ಕಳ ಸಮೇತವಾಗಿ ಬಂದರು ಆ ಮಕ್ಕಳಲ್ಲಿ ನಾವೊಂದು ಮಕ್ಕಳು ಇದನ್ನು ಕೂಡ ಅರ್ಥ ಮಾಡಿಕೊಳ್ಳಿ ಆ ಸ್ವಾಮಿಯ ಮಕ್ಕಳು ನಾವು ಮಕ್ಕಳೇ ನಾವು ಅಲ್ಲಿ ಕುಳಿತಿದ್ದೇವೆ ನಾವು ಪೂಜೆಯನ್ನು ಮಾಡುತ್ತಾ ಇದ್ದೇವೆ ಆಗ ಅರ್ಥ ಏನು ಬರ್ತದೆ ನಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಪೂಜೆಯನ್ನು ಮಾಡುತ್ತಾ ಇದ್ದೇವೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಇದ್ದೇವೆ ಅನ್ನುವಂತ ಭಾವನೆ ನಮ್ಮಲ್ಲಿ ಬಂದಾಗ ಸಾಕ್ಷಾತ್ ಸ್ವಾಮಿಯೇ ಅಲ್ಲಿ ಬಂದು ಕುಳಿತಿದ್ದಾರೆ ಅನ್ನುವಂತ ಆಲೋಚನೆ ನಮ್ಮಲ್ಲಿ ಬರುತ್ತದೆ ಆಗ ಇನ್ನೂ ಭಕ್ತಿ ಹೆಚ್ಚಾಗುತ್ತದೆ ಈ ಪ್ರಕಾರವಾಗಿ ಪೂಜೆಯ ಪುನಸ್ಕಾರಗಳನ್ನು ಮಾಡಬೇಕು ಅದೇ ಪ್ರಕಾರವಾಗಿ ಇಂದು ವಿಶೇಷವಾದ ಲಾಭವನ್ನು ತಂದುಕೊಳ್ಳಲು ಸಿದ್ಧರಾಗಿದ್ದಾರೆ ಸ್ವಾಮಿ ಮತ್ತು ನೀವು ಎಲ್ಲಿ ಕಾರ್ಯವನ್ನು ಮಾಡುತ್ತಾ ಇದ್ದೀರೋ ಆ ಕಾರ್ಯದಲ್ಲಿ ಅನೇಕ ದಿನಗಳಿಂದ ಒಂದು ಕಾರ್ಯ ಆಗಿಲ್ಲ 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 ಎನ್ನುವಂತ ಮನೋ ಕ್ಲೇಶದಲ್ಲಿ ಇರುತ್ತೀರಿ ಇಂದು ನಿಮ್ಮ ಮೇಲಧಿಕಾರಿಗಳ ದರ್ಶನವನ್ನು ಮಾಡುವುದರಿಂದ ನೀವು ಹೋಗಿ ಅವರನ್ನ ಏನು ಕೇಳುವುದು ಬೇಕಾಗಿಲ್ಲ ನಿಮ್ಮ ಮುಖ ತೋರಿಸಿದರೆ ಸಾಕು ಆ ನಿಂತು ಹೋದಂತಹ ಕಾರ್ಯ ಸಾಧನೆ ಇಂದು ಆಗೇ ಆಗುತ್ತದೆ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಇಲ್ಲ ಇಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಶುಭವಾಗಲಿ ಎಂದು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ನಾನಾ ತರಹವಾದಂತಹ ಚಿಂತೆಗಳು ಜಿಗುಪ್ಸೆ ಏನಪ್ಪ ಜೀವನ ಯಾರಿಗಪ್ಪ ಜೀವನ ಅಯ್ಯೋ ಸ್ವಾಮಿ ಯಾರಿಗಪ್ಪ ನಿನ್ನ ಸಲುವಾಗಿ ಜೀವನ ಹೀಗಾಗಿ ಇಂತಹ ದಿನವನ್ನೇ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಲು ಏನು ಮಾಡಬೇಕಾಗಿದೆ ತಕ್ಷಣವೇ ಎದ್ದು ಸ್ನಾನ ಸಂಧ್ಯಾ ಅನುಷ್ಠಾನಗಳನ್ನು ಮುಗಿಸಿಕೊಂಡು ಸೂರ್ಯದೇವರಿಗೆ ಉದಯಿಸಿ ಬರತಕ್ಕಂತಹ ಸೂರ್ಯದೇವರಿಗೆ ನಮಸ್ಕಾರವನ್ನು ಸಲ್ಲಿಸಬೇಕು ಆ ಪ್ರಕಾರವಾಗಿ ಸಲ್ಲಿಸಿದರೆ ಏನು ಬರುತ್ತದೆ ಲಾಭ ಲಾಭವನ್ನೇ ಪ್ರಪ್ರಥಮವಾಗಿ ಹೇಳುತ್ತಾರೆ ಜನರು ಬರುತ್ತೆ ವಿಶೇಷವಾದಂತಹ ಲಾಭ ಎಂತಹ ಲಾಭ ನಮ್ಮಲ್ಲಿ ಇರತಕ್ಕಂತಹ ಪಾಪಗಳನ್ನು ರೋಗಗಳನ್ನು ಶೇಖರಣೆ ಮಾಡುತ್ತಾರೆ ಸ್ವಾಮಿ ಶೇಖರಣೆ ಮಾಡಿ ಏನು ಅವನ್ನೇನು ಗಂಟು ಕಟ್ಟಿಕೊಂಡು ಅವರ ಮನೆಗೆ ಒಯ್ಯುವುದಿಲ್ಲ ಯಾರು ಇನ್ನೂ ಸೂರ್ಯೋದಯ ಆಗುವಂತಹ ಸಂದರ್ಭದಲ್ಲಿ ಕಾಲು ಚಾಚಿ ಮನೆಯಲ್ಲಿರುತ್ತಾರಲ್ಲ ಅವರ ತಲೆಯ ಮೇಲೆ ಹಾಕಿ ಹೋಗುತ್ತಾರೆ ಹೀಗಾಗಿ ನಿಮಗೆ ಇನ್ನೂ ಪಾಪಗಳು ಬೇಕು ಮತ್ತೊಬ್ಬರ ಪಾಪಗಳು ಮತ್ತೊಬ್ಬರ ರೋಗಗಳು ನಮಗೆ ಬೇಕು ಅನ್ನುವಂತಹ ರೀತಿಯಲ್ಲಿ ಇದ್ದರೆ ಹನ್ನೆರಡು ಯಾಕೆ ಒಂದು ಗಂಟೆಯವರೆಗೂ ಮಲಗು
ಬೇಡ ಎಂದು ಹೇಳಲು ಯಾರು ಶಕ್ಯರಲ್ಲ ಹೀಗಾಗಿ ತಪ್ಪದೇ ಸೂರ್ಯನಿಗೆ ನಮಸ್ಕಾರವನ್ನು ಸಲ್ಲಿಸಿ ಅದು ಹಾಗೆ ಓಂ ನಮೋ ಭಾಸ್ಕರಾಯ ನಮಃ ಈ ಪ್ರಕಾರವಾಗಿ ನಮಸ್ಕಾರವನ್ನು ಸಲ್ಲಿಸತಕ್ಕದ್ದು ಇದು ಕೇವಲ ವೃಷಭ ರಾಶಿಯವರಿಗೆ ಒಂದೇ ವರ್ತನೆ ಆಗತಕ್ಕಂತ ಮಾತಲ್ಲ ಇಡೀ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆ ಆಗುತ್ತದೆ ಇದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಅಷ್ಟು ಶುಭಕರವಾದ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನೆಂದರೆ ಸ್ಥಾನಹಾನಿ ತಾವು ಎಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತಾ ಇದ್ದೀರೋ ಅಲ್ಲಿ ಭಂಗ ಬರತಕ್ಕಂತ ಒಂದು ಅಶುಭಕರವಾದ ದಿನವಾಗಿ ಕಾಣ್ತಾ ಇದೆ ಮತ್ತು ಮಾನಹಾನಿ ನಾಲ್ಕಾರು ಜನಗಳ ಮಧ್ಯದಲ್ಲಿ ಮಾತನಾಡುವಂತ ಆ ಸಂದರ್ಭದಲ್ಲಿ ಮಾನಹಾನಿ ಕೂಡ ಆಗತಕ್ಕಂತ ಒಂದು ಅಶುಭಕರವಾದ ದಿನವಾಗಿ ಕಾಣ್ತಾ ಇದೆ ಆದರೆ ಗಾಬರಿ ಪಡಬೇಡಿ ಚಿಂತೆಯನ್ನು ಮಾಡಬೇಡಿ ತಕ್ಷಣವೇ ಸ್ನಾನ ಸಂಧ್ಯಾ ಅನುಷ್ಠಾನಗಳನ್ನು ಮುಗಿಸಿಕೊಂಡು ಸೂರ್ಯದೇವರಿಗೆ ಓಂ ನಮೋ ಭಾಸ್ಕರಾಯ ನಮಃ ಎಂದು ನಮಸ್ಕಾರವನ್ನು ಮಾಡಿದರೆ ನಿಮ್ಮ ಮುಖದಲ್ಲಿ ವಿಶೇಷವಾದಂತಹ ತೇಜಸ್ಸನ್ನು ಕೊಡುತ್ತಾರೆ ಸ್ವಾಮಿಯು ಆ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲಿ ಸ್ಥಾನಮಾನಿ ಎಲ್ಲಿಂದ ಆಗಲು ಬಿಡುತ್ತದೆ ಮಾನಹಾನಿ ಆಗಲು ಆ ಸ್ವಾಮಿ ಎಲ್ಲಿಂದ ಬಿಡುತ್ತಾರೆ ಆ ಸೂರ್ಯನ ಕಿರಣಗಳು ನಿಮ್ಮ ಮುಖದಲ್ಲಿ ಚಿಮ್ಮುತ್ತವೆ ಎದರಿನ ವ್ಯಕ್ತಿಗಳು ನಿಮ್ಮ ಮುಖದಲ್ಲಿ ಮುಖವನ್ನು ಇಟ್ಟು ನೋಡಲು ಕೂಡ ಅಶಕ್ಯ ಅಂತ ಆ ಶಕ್ತಿವಂತರನ್ನಾಗಿ ಮಾಡುತ್ತಾರೆ ಸೂರ್ಯದೇವರು ಏನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಕೂಡ ಇದು ಅಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನೆಂದರೆ ನಾನಾ ಜನರು ನಿಮ್ಮ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ನೀವು ಏನೇ ಮಾತನಾಡಲು ಹೋದರೆ ಕೂಡ ಏ ನೀನು ಸುಮ್ಮನೆ ಕೂಡು ನಿನಗೆ ಏನು ಮಾತಾಡೋದು ಗೊತ್ತಿಲ್ಲ ಈ ಪ್ರಕಾರವಾಗಿ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಆದರೆ ನೀವು ಕೂಡ ತಲೆಯನ್ನು ಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಸೂರ್ಯದೇವರಿಗೆ ನಮಸ್ಕಾರವನ್ನು ಸಲ್ಲಿಸಿದ್ದೇ ಆದರೆ ವಿಶೇಷವಾದಂತಹ ತೇಜಸ್ಸು ನಿಮ್ಮ ಮುಖದಲ್ಲಿ ಬರುತ್ತದೆ ಯಾರು ನಿಮ್ಮನ್ನು ದೂಷಿಸುತ್ತಾ ಇರ್ತಾರೋ ಅವರೇ ಬಂದು ಆಹ್ವಾನವನ್ನು ಬಯಸುತ್ತಾರೆ ಬನ್ನಿ ಸ್ವಾಮಿ ನೀವು ಇಲ್ಲದೆ ಇದ್ರೆ ಆ ಕಾರ್ಯ ನಡೆಯೋದಿಲ್ಲ ಈ ಪ್ರಕಾರವಾಗಿ ಕರೆದುಕೊಂಡು ಹೋಗುತ್ತಾರೆ ಇದರಲ್ಲಿ ಸಂದೇಹನೇ ಬೇಡ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಎಂತಹ ಪ್ರಕಾರವಾದಂತಹ ಶುಭ ದಿನ ಧನಧಾನ್ಯಾಭಿವೃದ್ಧಿ ಆಗತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ವಿಶೇಷವಾದಂತಹ ಧನಾಗಮನ ಹೇಳಿದ್ನಲ್ಲ ಮೊದಲಾಗೆ ಮೇಷರಾಶಿಯವರಿಗೆ ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಆರ್ಥಿಕ ಪ್ರಶ್ನೆಗಳನ್ನು ಹಾಕಬೇಡಿ ಭಗವಂತ ಕೊಡಲು ಸಿದ್ಧರಾಗಿದ್ದಾನೆ ಸ್ವೀಕಾರ ಮಾಡಲು ತಾವು ಸಿದ್ಧರಾಗಿ ಇಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಸದ್ವಿನಿಯೋಗ ಅಂದರೆ ಅರ್ಥವೇನು ಬಂದಿದೆ ಲಾಭವನ್ನು ಕೊಟ್ಟಿದ್ದಾನೆ ಭಗವಂತ ನಾನಾ ಜನರು ಕಷ್ಟದಲ್ಲಿದ್ದಾರೆ ಅಂಥವರಿಗೆ ಏನಾದರೂ ಪರೋಪಕಾರ್ಯಾರ್ಥಂ ಇದಂ ಶರೀರಂ ಈ ಶರೀರ ಇರುವುದೇ ಪರರಿಗೆ ಹಿತವನ್ನು ಬಯಸುವುದಕ್ಕಾಗಿ ಪರರ ಕಾರ್ಯವನ್ನು ಮಾಡುವುದಕ್ಕಾಗಿ ಯಾರು ಆಪತ್ಕಾಲದಲ್ಲಿ ಇದ್ದಾರೋ ಅವರಿಗೆ ಏನಾದರೂ ನಮ್ಮ ಶಕ್ತ್ಯಾನುಸಾರವಾಗಿ ಸಹಾಯವನ್ನು ಮಾಡಿದರೆ ಅದರಿಂದ ಅವರೂ ಜೀವನವನ್ನು ಸಾಗಿಸುತ್ತಾರೆ ಹೀಗಾಗಿ ಆದಷ್ಟು ದಾನ ಧರ್ಮಾದಿಗಳನ್ನು ಎಲ್ಲರೂ ಮಾಡಬೇಕು ಮಾಡಿದಾಗ ಮಾತ್ರ ಈ ಜನ್ಮ ಸಾರ್ಥಕವಾಗುತ್ತದೆ ಏನು ಕನ್ಯಾ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ಮನೋರಥ ಸಿದ್ಧಿ ಎಂದು ಹೇಳುತ್ತಾರೆ ತುಂಬಾ ದಿನಗಳಿಂದ ನೀವು ಒಂದು ಕಾರ್ಯ ಸಾಧನೆ ಆಗಬೇಕು 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 ಎನ್ನುವಂತಹ ಆಲೋಚನೆಯಲ್ಲಿ ಇರುತ್ತೀರಿ ಆದರೆ ಆ ಕಾರ್ಯ ಇಷ್ಟರ ತನಕ ಆಗಿರುವುದಿಲ್ಲ ಇಂದು ಅಲ್ಪ ಪ್ರಮಾಣದ ಪ್ರಯತ್ನವನ್ನು ಪಟ್ಟರೂ ಅಂತಹ ಕಾರ್ಯವನ್ನು ಸಾಧಿಸಿ ಜಯಬೇರಿಯನ್ನು ಬಾರಿಸಿ ಪತಾಕೆಯನ್ನೇ ಹಿಡಿದು ಬರತಕ್ಕಂತಹ ಒಂದು ಅತ್ಯೋನ್ನತವಾದಂತಹ ದಿನ ಇಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಶುಭವಾಗಲಿ ಇನ್ನು ತುಲಾ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ನಾನಾ ಜನರು ನಿಮ್ಮ ಮೇಲೆ ದ್ವೇಷವನ್ನು ಸಾಧಿಸುತ್ತಾರೆ ಯಾತಕ್ಕಾಗಿ ನಿಮ್ಮ ಏಳಿಗೆಯನ್ನು ನೋಡಿ ಅಸೂಯೆಪಟ್ಟು ನಾನಾ ತರಹವಾದಂತಹ ದ್ವೇಷ ಸಾಧನೆಯನ್ನು ಮಾಡಲು ಮುಂದಾಗಿ ಬರುತ್ತಾರೆ ಇದರ ನಿವಾರಣೆಗಾಗಿ ನೀವು ಮಾಡಬೇಕಾಗಿದ್ದೇನಿದೆ ನಿಮ್ಮ ಮುಖದಲ್ಲಿ ಮುಖವನ್ನು ಕೂಡ ಅವರು ನೋಡಲು ಶಕ್ಯವಿಲ್ಲದಂತೆ ಮಾಡಬಹುದು ಯಾವ ಪ್ರಕಾರವಾಗಿ ಸೂರ್ಯದೇವರಿಗೆ ಓಂ ನಮೋ ಭಾಸ್ಕರಾಯ ನಮಃ ಅತಿ ಭಕ್ತಿ ಪರವಶರಾಗಿ ಸೂರ್ಯದೇವರಿಗೆ ನಮಸ್ಕಾರವನ್ನು ಸಲ್ಲಿಸಿದ್ದೇ ಆದರೆ ಇಂತಹ ಅಸೂಯೆಪರರು ಹತ್ತಿರ ಕೂಡ ಬರುವುದಿಲ್ಲ ಏನು ವೃಶ್ಚಿಕ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನು ಎಂದರೆ ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ ಅನಾರೋಗ್ಯ ಎಂದಡನೆ ಮತ್ತೆ ಗಾಬರಿ ಪಡಬೇಡಿ ಏನೋ ಸಣ್ಣ ಪುಟ್ಟ ಅನಾರೋಗ್ಯ ಅಧಿಕವಾದಂತಹ ಉಷ್ಣದಿಂದ ಬಳಲಬಹುದು ಹೀಗಾಗಿ ನೀವು ಕೂಡ ಸೂರ್ಯದೇವರಿಗೆ ನಮಸ್ಕಾರವನ್ನು ಸಲ್ಲಿಸಿ
प्रकार सलिसिदे याद तरह अनारोग्य पीड़ितर आ स्वामी बिड़ोदू धनुराशि धनुराशि अच्छुदायक दिन का नाना जनू विरोध व्यक्तपड़े अधिकवंत धन व्यय कूड़ा आगे मन चिंत बे चिंत अगूबार चिंत यातको चिन्मय आ चिंते समय भगवंत सीमित नारायण कृष्ण रामायण आ प्रकार अरे इंत चिंते दूर इतने विशेषवा सूर्यदेव के नमस्कार ओम नमो भास्कर सूर्यदेव के नमस्कार सलिसिदे उत्तम दिन निम्ब कईयार नहीं परिवर्तन संदेहने बेड इन मकर राशि मकर राशियवे शुभ दिन ಎಂತ ಪ್ರಕಾರವಾದ ಶುಭ ದಿನ ಎಂದರೆ ಸಜ್ಜನರ ಸಹವಾಸ ಆಗತಕ್ಕಂತ ಒಂದು ಅತ್ಯುನ್ನತವಾದಂತ ದಿನ ಎಂದು ದೀರ್ಘವಾಗಿ ಹೇಳಲು ಕೂಡ ಕಾರಣ ಹೊಂದಿದೆ ಚೆನ್ನಾಗಿದ್ದವರನ್ನು ಹಾಳು ಮಾಡುವಂತ ವ್ಯಕ್ತಿಗಳು ಅನೇಕರು ದೊರೆಯುತ್ತಾರೆ ಆದರೆ ಸಜ್ಜನರು ನಮ್ಮನ ಜೀವನೋಪಾಯಕ್ಕಾಗಿ ಉತ್ತಮವಾದಂತ ಮಾರ್ಗದರ್ಶನವನ್ನು ತೋರತಕ್ಕಂತ ವ್ಯಕ್ತಿಗಳು ದೊರೆಯುವುದು ಅಲಭ್ಯ ಲಭ್ಯ ಆದರೆ ಇಂದು ವಿಶೇಷವಾಗಿ ಅಂತಹ ಸಜ್ಜನರು ನಿಮಗೆ ದೊರೆತು ಉತ್ತಮವಾದಂತಹ ಮಾರ್ಗದರ್ಶನವನ್ನು ತಮಗೆ ತೋರುತ್ತಾರೆ ಅಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಶುಭವಾಗಲಿ ಏನು ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನೆಂದರೆ ಶತ್ರುಗಳ ಬಾಧೆ ಯಾ ಶತ್ರುಗಳು ಬಂದು ಏನು ಮಾಡುತ್ತಾರೋ ಏನು ಬಿಡುತ್ತಾರೋ ಅಂತ ಭಯದ ವಾತಾವರಣ ಮತ್ತು ಕಳತ್ರ ವಿರೋಧ ಕಳತ್ರ ವಿರೋಧ ಅಂದ್ರೆ ಏನೋ ಒಂದು ಕನ್ಯೆಯನ್ನು ನೋಡಿರ್ತೀರಿ ಅಥವಾ ವರವನ್ನು ನೋಡಿರ್ತೀರಿ ಅವರಿಂದ ಹೇಗೋ ಶುಕ್ರವಾರವಾಗಿದೆ ಅವರಿಂದ ಉತ್ತಮವಾದಂತ ಸಂದೇಶ ಬರಬಹುದು ಎನ್ನುವಂತ ಕಾಳಜಿಯಲ್ಲಿ ಇರ್ತೀರಿ ಆದರೆ ಅದಕ್ಕೆ ತದ್ವಿರುದ್ಧವಾದಂತ ಮಾಹಿತಿನೇ ಬರುತ್ತದೆ ಈಗಿನ ಸಮಾಜದಲ್ಲಿ ತಾವು ವಿಚಾರಣೆಯನ್ನು ಮಾಡುತ್ತಾ ಇದ್ದೀರಿ ಪ್ಯಾಕೇಜ್ ಆ ಹುಡುಗರ ಪ್ಯಾಕೇಜ್ ಕಡಿಮೆ ಇದೆ ನನ್ನ ಪ್ಯಾಕೇಜ್ ಜಾಸ್ತಿ ಇದೆ ಏನು ಸ್ವಾಮಿ ನೀವು ಏನಾದರೂ ಸೆಂಟ್ರಲ್ ಗವರ್ನಮೆಂಟ್ ಉದ್ಯೋಗವನ್ನು ಮಾಡುತ್ತಾ ಇದ್ದೀರಾ ಶಾಶ್ವತವಾಗಿ ಉಳಿಯುತ್ತೆ ಅಂತ ಹೇಳಲು ಮಾಡುವುದು ನಾನು ಪ್ರೈವೇಟ್ ಅಲ್ಲಿ ಕೆಲಸ ಮಾಡುತ್ತಾ ಇದ್ದೇನೆ ಅಂತ ಆ ಸಂದರ್ಭದಲ್ಲಿ ಪ್ಯಾಕೇಜ್ ಮದುವೆ ಆದ ಒಂದು ತಿಂಗಳಿಗೆ ಏನಾದರೂ ಉದ್ಯೋಗದಿಂದ ಕಿತ್ತು ಎಸೆದರು ಎಂದರೆ ಎಲ್ಲಿ ಹೋಯಿತು ನಿನ್ನ ಪ್ಯಾಕೇಜ್ ಯಾರು ತಂದು ಕೊಡುತ್ತಾರೆ ನಿನ್ನ ಪ್ಯಾಕೇಜ್ ಇದು ನಿಜವಾಗಿಯೂ ಕಠೋರವಾಗಿ ಹೇಳುತ್ತಿರುವಂತ ಸತ್ಯಾಂಶ ಕೂಡ ಹೌದು ಕೇವಲ ಪ್ಯಾಕೇಜ್ ಅಲ್ಲ ಆ ಹುಡುಗನ ಹಿನ್ನೆಲೆ ನೋಡಿ ಅವರ ತಂದೆ ತಾಯಿಗಳು ಒಳ್ಳೆಯವರ ಒಳ್ಳೆ ಸಂಸ್ಕೃತಿ ಉಳ್ಳಂತವರ ಯಾವ ಪ್ರಕಾರವಾಗಿ ಇದ್ದಾರೆ ಇದನ್ನು ಆಲೋಚನೆಯನ್ನು ಮಾಡಿ ಕನ್ಯಾದಾನವನ್ನು ಮಾಡಿ ಕೊಡಿ ಕೇವಲ ಹಣ 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 ಎಂದು ಹಣದ ಹಿಂದೆ ಬಿದ್ದು ಹೆಣವಾಗಬೇಡಿ ಅದು ಎಂದಿಗೂ ತರವಲ್ಲ ಭಗವಂತನ ಆಜ್ಞಾನುಸಾರವಾಗಿ ಭಗವಂತ ಉತ್ತಮವಾದಂತ ಮಾರ್ಗವನ್ನು ತೋರಿಸಿಕೊಟ್ಟಿರ್ತಾನೆ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿ ಕೇವಲ ಹಣದ ಹಿಂದೆ ಬಿಡಬೇಡಿ ಮನುಷ್ಯರಿಂದ ಬಿಡಿ ಮನುಷ್ಯರನ್ನು ಸಂರಕ್ಷಣೆ ಮಾಡಿ ಅವರಲ್ಲಿ ಸ್ನೇಹ ಭಾವದಿಂದ ಬೆರೆಯುತ್ತಾ ಇದ್ದರೆ ಕೊನೆಗೆ ನಮ್ಮನ್ನು ಒತ್ತುಕೊಂಡು ಹೋಗಲು ನಾಲ್ಕು ಜನರಾದರೂ ಉಳಿಯುತ್ತಾರೆ ಹಣ ಏನಾದರೂ ಒತ್ತುಕೊಂಡು ಹೋಗಲು ಸಾಧ್ಯವೇ ನಾವು ಸತ್ತಾಗ ಹಣದ ಮೇಲೆ ಯಾರನ್ನಾದರೂ ದಾನವನ್ನು ಮಾಡಿದ್ದನ್ನು ಯಾರಾದರೂ ಕಂಡಿದ್ದೀರಾ ಇಲ್ಲ ಹೀಗಾಗಿ ಇಲ್ಲ ಸಲ್ಲದಂತ ವ್ಯಾಮೋಹಕ್ಕೆ ಒಳಗಾಗದೆ ಆದಷ್ಟು ಶೀಘ್ರದಲ್ಲಿ ಯಾವ ಯಾವ ಸಮಯದಲ್ಲಿ ಮದುವೆಗಳು ಆಗಬೇಕು ಅದನ್ನು ಎಲ್ಲರೂ ಕೂಡ ಮನದಟ್ಟವಾಗಿ ಮಾಡಿಕೊಂಡು ಮಕ್ಕಳ ಮದುವೆಯನ್ನು ಮಾಡಿ ಅವರು ಆನಂದದಿಂದ ಇರುವುದನ್ನು ಕಣ್ಣು ತುಂಬಾ ನೋಡಿ ಕಾರಣ ಈ ಪ್ರಾಣಪಕ್ಷಿ ಯಾವಾಗ ಹಾರಿ ಹೋಗುತ್ತದೋ ನಮಗೆ ಗೊತ್ತಿಲ್ಲ ಇರುವಾಗಲೇ ಅಂತದನ್ನು ಕಣ್ಣು ತುಂಬಾ ನೋಡಿ ಆನಂದಪಟ್ಟು ಶ್ರೀಹರಿಯ ಪಾದವನ್ನು ಸೇರುವಂತಹ ಪ್ರಯತ್ನವನ್ನು ಎಲ್ಲರೂ ಮಾಡೋಣ ಏನು ಕುಂಭರ ಮೀನ ರಾಶಿ ಕೊನೆಯದಾದಂತಹ ರಾಶಿ ಮೀನ ರಾಶಿ ಮೀನ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ವೃಥಾ ಸಂಚಾರ ವ್ಯರ್ಥ ಪ್ರಯತ್ನ ಇಂತಹ ದಿನವನ್ನೇ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಲು ಸೂರ್ಯದೇವರಿಗೆ ಓಂ ನಮೋ ಭಾಸ್ಕರಾಯ ನಮಃ ಎನ್ನುವಂತಹ ಮಹಾಮಂತ್ರದಿಂದ ಸೂರ್ಯದೇವರಿಗೆ ನಮಸ್ಕಾರವನ್ನು ಸಲ್ಲಿಸಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ಸ್ವಾಮಿಯೇ ಪರಿವರ್ತನೆ ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಬೀಳುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು
समस्त सन्मंगलानि भवन्तु सर्वं श्री कृष्णार्पणमस्तु एंदु इष्टर तनक नुडिदंतह प्रति अक्षरवन्नु श्री कृष्ण परमात्मन पादक्के अर्पणेयन्नागि माडुत्ता पुनः नाळे भेटियागुव निम्मेल्लर प्रीतिय प्राणेश नमस्कार।